ಜನರೇ ಮಾಡ್ತಾ ಇದ್ದಾರೆ ಉತ್ಸವ ಅಂತ ಹೇಳ್ತಾರೆ. ಬೆಲೆ ಏರಿಕೆ ಮಧ್ಯದಲ್ಲಿ ಯಾವ ಜನರಿಗೂ ಕೂಡ ಇವ್ರ ಉತ್ಸವ ಮಾಡುವಷ್ಟು ಪೇಷನ್ಸ್ ಇಲ್ಲ. ರವಿಚಂದ್ರ ಅವರು ಮೊದಲೇದಾಗಿ ನೀವೇ ಹೇಳಿಬಿಡಿ, ಈ ಸಿದ್ದರಾಮ ಉತ್ಸವ ಒಂದು ವೈಯಕ್ತಿಕ ಕಾರ್ಯಕ್ರಮ ಅಂತಾರೆ, ಆದ್ರೆ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬೇರೆ ಯಾವ ಪಕ್ಷದವರಿಗೂ ಆಹ್ವಾನ ಇಲ್ಲ, ಆದ್ರೆ ಇದು ಪಕ್ಷದ ಕಾರ್ಯಕ್ರಮ ಕೂಡ ಅಲ್ಲ ಅಂತಾರೆ, ಏನು ಹೇಳ್ತೀರಿ? ರಾಜಕೀಯದಲ್ಲಿ ಯಾವುದು ಕೂಡ ವೈಯಕ್ತಿಕ ಅಲ್ಲ, ಯಾವುದು ಕೂಡ ಹೊರತಲ್ಲ, ಮತ್ತೆ ಯಾವುದು ಕೂಡ ಸಾರ್ವಜನಿಕ ಅಲ್ಲ. ಎಲ್ಲವೂ ಕೂಡ ರಾಜಕೀಯವನ್ನ ರಾಜಕೀಯವಾಗಿನೇ ನೋಡೋದು, ಅದೇ ರೀತಿಯಲ್ಲೂ ಕೂಡ ಈ ಸಿದ್ದರಾಮೋತ್ಸವ ಅನ್ನೋದನ್ನು ಕೂಡ ನೋಡ್ತಾ ಇರೋದು. ಕಳೆದ 5 ವರ್ಷಗಳಿಂದ ನೀವು ವಿರೋಧ ಪಕ್ಷವಾಗಿ ಮಾಡಬೇಕಾದಂತಹ ಯಾವ ಒಂದು ಒಳ್ಳೆ ಕೆಲಸವನ್ನು ನೀವು ಮಾಡಿಲ್ಲ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಕುಸ್ತೋಗಿದೆ, ಆಯ್ತಾ, ಎಲ್ಲರೂ ಮಚ್ಚು ಇದನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದು ಹಾವಳಿನಲ್ಲಿ ಇದೆಲ್ಲ ಜನ ಬೆಳೆ ಕಳ್ಕೊಂಡಿದ್ದಾರೆ. ಬೆಲೆ ಏರಿಕೆನಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಇವತ್ತು ನೆರಳಾಡ್ತಾ ಇದೆ. ಅಷ್ಟೆಲ್ಲ ಜ್ವಲಂತ ಸಮಸ್ಯೆಗಳಿದೆ. ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಒಳ್ಳೆ ಯಾವ್ದಾದ್ರು ಇದು ಬೇಕು, ಪೋಡಿಯಂ ಬೇಕು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ತಾರೆ. ಸೊ ಈ 80 ಕೋಟಿ ನೀವು ಎಲ್ಲಿಂದ ತರ್ತಾ ಇದ್ದೀರಾ ಅಥವಾ ಯಾವ ರೀತಿ ಇದ್ ಮಾಡ್ತಾ ಇದ್ರ ಅಂದ್ರೆ ಜನರೇ ಮಾಡ್ತಾ ಇದ್ರೆ ಉತ್ಸವ ಅಂತ ಹೇಳ್ತಾರೆ. ಯಾರ ಜನರಿಗೂ ಕೂಡ ಈಗ ಸದ್ಯದಲ್ಲಿರುವಂತಹ ಬಿಜೆಪಿಯವರು ಕೊಟ್ಟಿರೋ ಬರೆಗಳಿಗೆ ಬೆಲೆ ಏರಿಕೆ ಮಧ್ಯದಲ್ಲಿ ಯಾವ ಜನರಿಗೂ ಕೂಡ ಇವ್ರ ಉತ್ಸವ ಮಾಡುವಷ್ಟು ಪೇಷನ್ಸ್ ಇಲ್ಲ. ಅಂತದ್ರಲ್ಲಿ ಜನರೇ ಮಾಡ್ತಾ ಇರುವಂತಹ ಉತ್ಸವ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ಕೊಂಡು ತಿರುಗಾಡ್ತಾ ಇದ್ರೆ, ಆದ್ರೆ ಇಲ್ಲಿ ಬರ್ತಾ ಇರುವಂತಹ ಚುನಾವಣೆಗೆ ಸಂಬಂಧಿಕವಾಗಿ ನಾನು ಏನಾದರೂ ಒಂದು ಜನರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ಳಿಕ್ಕೆ ಏನು ಇಲ್ಲ, ಮತ್ತೆ ಯಾವ ರಾಜ್ಯದಲ್ಲೂ ಕೂಡ ಇವತ್ತು ಸರ್ಕಾರ ಇಲ್ಲ, ಇದ್ದಂತ ಸರ್ಕಾರ ಎಲ್ಲವನ್ನು ಕೂಡ ಆಮ್ ಆದ್ಮಿ ಪಕ್ಷ ತನ್ನ ತೆಕ್ಕೆ ತೋಳ್ತಾ ಇದೆ. ಸೊ ಇವಾಗ ಅನಿವಾರ್ಯವಾಗಿ ಕರ್ನಾಟಕ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಏನಾದ್ರೂ ಮಾಡಿ ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ಫಾರ್ಮುಲಾನ ತಗೊಂಡೋಗಿ ನೀವು ಹೈಕಮಾಂಡ್ ಕೊಟ್ಟಿದ್ರಿ. ಅವ್ರದೇ ಪಕ್ಷದಲ್ಲಿ ಜಗಳ ಇದ್ರೂ ಕೂಡ ನೀನ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಪ್ಪ, ಹೇಗಾದ್ರೂ ಮಾಡಿ ಅಧಿಕಾರ ತಗೋಬಾರಪ್ಪ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೈಕಮಾಂಡ್ ಸಿರಕ್ಷೆ ಇದೆ. ಹಾಗಾಗಿ ಒಬ್ಬ ಅಧ್ಯಕ್ಷ ಅದನ್ನ ವಿರೋಧ ಮಾಡ್ತಾ ಇದಾರೆ, ಅವ್ರದೇ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ವಿರೋಧ ಮಾಡ್ತಾ ಇದಾರೆ, ಅವಕಾಶ ಇಲ್ಲ ಅಂತ ಇಲ್ಲಿ ವ್ಯಕ್ತಿ ಪೂಜೆ ಮಾಡ್ತಿದ್ದಾರೆ.